ಕೃಷ್ಣಪ್ಪ ಅಥವಾ ಬಿ ಎಲ್ ಸಂತೋಷಣ ಅನ್ನುವಂಥದ್ದು. ಬಿಎಲ್ ಸಂತೋಷದಿಂದ ಸಿ ಟಿ ರವಿ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಪ್ರತಾಪ್ ಸಿಂಹ ಆಗಿರ್ಬೋದು. ಪ್ರತಾಪ್ ಸಿಂಹ ಸಿ ಟಿ ರವಿ ಅವರು ಮೂಲತಃ ಬಿ ಜೆ ಪಿಯಲ್ಲಿ ಇದ್ದಂಥವ್ರು, ಬೆಳೆದಂಥವ್ರು. ಇಂಥವರೆಲ್ಲ ಕೂಡಿಕೊಂಡು ಇವತ್ತು ಯಾವುದೇ ಪ್ರಸಂಗದಲ್ಲ ಈ ವಿಜಯೇಂದ್ರನ ಮುಂದುವರಿಸುವಾಗಿಲ್ಲ. ಈಗ ನಾಲ್ಕು ಸಲ ಮಾಡಿದ್ವಲ್ಲ ಸಿ ಎಮ್ ನಮ್ಮ ಎತ್ತಾಣ್ರನ್ನ, ಏನು ಅವ್ರು ಮನೆ ಮಂದಿ ಆಗ್ಬೇಕನ? ಭ್ರಷ್ಟಾಚಾರದ ಮುಂದೆ ಹೊರದು ಬಿಟ್ಟಿದ್ದಾರೆ ಸಾಕಷ್ಟು ಅವರು, ವಂಶ ಪರಂಪರೆ ಮುಂದುವರಿಬೇಕಾ ಅನ್ನೋ ವಿಷಯವನ್ನು ದೂಡ ನೋಡಿಕೊಂಡು ಮಾಡ್ತಾಯಿದ್ದಾರೆ. ಅಡ್ಡಿ ಇಲ್ಲ, ಸರಿ ಐತೆ, ಅವ್ರು ವಿಚಾರ ತಪ್ಪಲ್ಲ. ಇದಕ್ಕೆ ಇಷ್ಟರಲ್ಲೇ ನಮ್ಮ ಮೋದಿಯವರು ಉತ್ತರ ಕೊಡಬೇಕಾಗಿತ್ತು. ಯಾಕಪ್ಪ ಅಂದರೆ ಮೋದಿಯವರು ಏನೇನು ವಿರೋಧ ಮಾಡ್ತಾರೆ? ಪರಂಪರೆ ಅದು ಕುಟುಂಬ ರಾಜಕಾರಣ ವಿರೋಧ ಮಾಡ್ತಾರೆ, ನೆಪೋಟಿಸಂ ವಿರೋಧ ಮಾಡ್ತಾರೆ. ಅಂದಾಗ ಅವ್ರು ಯಾಕಪ್ಪ ಯಡಿಯೂರಪ್ಪ ಬಗ್ಗೆ ಸಾಫ್ಟ್ ಕಾರ್ನರ್ ಅದಾರ ಅನ್ನೋ ಸಹಿತ ಈಗಾಗಲೇ ನಿಮ್ಗೆ ಒಂಬಿಟ್ಟು ಎರಡು ಮೂರು ಸಲ ಚರ್ಚೆ ಮಾಡಿದ್ದೀನಿ. ಈಗಾಗಲೇ ಅವರು ಮೋದಿ ಶಹ ಜೋಡಿ ಯಡಿಯೂರಪ್ಪನವ್ರು ಮನೆಗೆ ಕಳಿಸೋದು ಪ್ರಯತ್ನ ಸಾಕಷ್ಟು ಮಾಡಿದರು, ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರು ಎಲ್ಲ ಮಾಡಿದರು. ಆದರೆ ಅವರಿಲ್ಲದೆ ಕರ್ನಾಟಕದಲ್ಲಿ ನಾವು ಸ್ಟ್ಯಾಂಡ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಮಾತನ್ನು ಮುಂದಿಟ್ಟುಕೊಂಡು ಅನಿವಾರ್ಯವಾಗಿ ವಿಧಾನಸಭಾ ಚುನಾವಣೆ ನಂತರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಯಡಿಯೂರಪ್ಪನವ್ರು ತೊಗೊಂಡ್ಬಂದರು ಅಂತಾರೆ. ಮತ್ತು ಅವ್ರು ತಂದರು ಅಂತೇಳಿ ಇವತ್ತು 19 ಸೀಟು 17 ಸೀಟು ಬಂದವು ಅಂತ ಯಡಿಯೂರಪ್ಪನವರು ಅದು ಮಾಡ್ತಾ ಇರ್ತಾರೆ. ಆದರೆ ಅದಕ್ಕೆ ಇಲ್ಲ, ಅವ್ರು ಏರಿಯಾದಲ್ಲಿ ಬರಲಿಲ್ಲ, ಉತ್ತರ ಕನ್ನಡದಲ್ಲಿ ಬರಲಿಲ್ಲ, ನಮ್ಮ ಕಡೆ ಬಂದವರು, ಬೆಂಗಳೂರು ಕಡೆ ಅವ್ರ ಪ್ರಭಾವ ಇಲ್ಲ, ಇವರು ವಾದ ಮಾಡ್ತಾರೆ. ವಾದಕ್ಕೆ ಪ್ರತಿವಾದ ಇರೋದು ಅನ್ನೋದೇ ಆ ಮತ ಬೇರೆ. ನಾನು ಸತ್ಯ, ನಾನು ಸತ್ಯ, ಯಾರು ಸತ್ಯ ಗೊತ್ತಿಲ್ಲ. ಮತದಾರ ಮತ ಸತ್ಯ, ಆ ಮತದಾರ ಅವ್ರಿಗೆ ಏನು ಅನಿಸ್ತದೆ ಹಾಕಿಬಿಟ್ಟಿರ್ತಾರೆ ಅವರು. ಹೀಗಾಗಿ ಮತದಾರರ ಮಾತು ಸತ್ಯ ಇಲ್ಲ, ಇವರು ಇನ್ನುಳಿದವ್ರು ನಾನು ಸತ್ಯ ವಾದ ಮಾಡ್ತಾ ಇದ್ದಾರೆ ಇರಲಿ. ಆದರೆ ಈಗ ಬಂದಿದ್ದ ಪ್ರಶ್ನೆನ ಮತ್ತು ಈಗ ನಮ್ಮ ಮೇಲೆ ಹೇಳುವಂಥದ್ದು, ಈಗಂತೂ ಎರಡರಲ್ಲಿ ಒಂದು ಆಗಬೇಕಾಗಿದೆ, ಡೂ ಆರ್ ಡೈ. ಇಬ್ಬ ಎರಡು ಬಣಕ, ಸಂತೋಷ್ ಬಣಕಾಗಿರ್ಬೋದು, ಯಡಿಯೂರಪ್ಪರ ಬಣಕಾಗಿರ್ಬೋದು, ಇವೊಂದು ರೀತಿ ಕೋಳಿ ಜಗಳ ನಮ್ಮೊಳಗೆ ಇಬ್ಬರೊಳಗೆ ಅವ್ರು ಬೇಕೋ ನಾವು ಬೇಕೋ. ಇದು ಹೈಕಮಾಂಡ್ ಮುಂದಿದ್ದಂಥ ಪ್ರಶ್ನೆ. ಮೋಸ್ಟ್ ಪ್ರಾಬಬ್ಲಿ ಇದರೊಳಗೆ ಯಾರು ಜಯ ಗಳಿಸ್ತಾರೆ ನೋಡಬೇಕಾಗಿದೆ. ಯತ್ನಾಳರ ಒಂದು ಫೋರ್ಸ್ ನೋಡಿದಾಗ ಯತ್ನಾಳರು ಅವ್ರ ಸಂಘಟಕರು ಇದರಲ್ಲಿ ಗೆಲ್ಲಬಹುದು ಅಂತ ಅನ್ನಿಸ್ತದೆ. ಅದೇ ಕಾಲಕ್ಕೆ ಹಿಂದಿನ ಇತಿಹಾಸವನ್ನು ನೋಡಿದಾಗ, ಇವತ್ತಿನ ಇತಿಹಾಸ ನೋಡಿದಾಗ ಯಡಿಯೂರಪ್ಪನವರು ಗೆಲ್ಲಬಹುದಾ ಅಂತ ಅನ್ನಿಸ್ತದೆ. ಆದರೆ ಈ ಎಲ್ಲ ಒಂದು ಇಲ್ಲಿವರೆಗಿನ ಡೆವಲಪ್ಮೆಂಟ್ ನೋಡಿದಾಗ ಯಡಿಯೂರಪ್ಪನವರು ಏನಪ್ಪ ಅಂತಂದ್ರೆ ಅದು ಸುಲಭವಾಗಿ ಬಿಟ್ಟು ಕೊಡೋದಿಲ್ಲ ಅನ್ನೋದು ನೋಡ್ಕೊಂಡು ಬಂದೀವಿ. ಈ ಸಲ ಯತ್ನಾಳರು ಅದೇ ರೀತಿಗೆ ಬಂದಿದ್ದಾರೆ. ನಾವೇನು ಕಡಿಮೆ ಇಲ್ಲರಿ, ನಾವು ವಿಜಯಪುರದವರು, ನಮಗೆ ಗೊತ್ತದ ಅನ್ನುವಂಥ ಮಟ್ಟಕ್ಕೆ ಬಂದಿದ್ದಾರೆ. ಭಾಷೆಯ ಒಟ್ಟನೂ ಇರ್ಬೋದು, ಜೊತೆಗೆ ಅವರು ಸಹ ಒಬ್ಬ ಹುಂಬ ವ್ಯಕ್ತಿ ಇದ್ದಂಗೆ ಮಾತಾಡ್ತಾ ಇದ್ದಾರೆ. ಆದರೆ ಇವ್ರು ಹಿಂದಿದ್ದಂಥವ್ರು ಬಿ ಎಲ್ ಸಂತೋಷ್ ಇವ್ರ ಮುಂದೆ ತೊಗೊಂಡು ತಮ್ಮ ಬೇಕಾಂತ ಒಂದು ರಾಜಕಾರಣ ಮಾಡ್ತಾ ಇದ್ದಾರೆ. ಬಟ್ ಇದರಿಂದ ಹೊರತು ಬಿ ಜೆ ಪಿಗೆ ಬೆಳಿಗ್ಗೆತದ ರೀ, ಗಂಡ ಹೆಣ್ಣಕ್ಕೆ ಕೂಸು ಬಡವಾಯಿತು ಅಂತ ಅವರಿಗೆ ಕಾಯ್ದು ಮಾತಾಡ. ಬಿ ಜೆ ಪಿ ಪಕ್ಷ ವೀಕ್ ಆಗಲಿಕ್ಕೆ ಹತ್ತದ. ಇದೇ ಒಂದು ಸಂದರ್ಭ ಮಾಡಿಕೊಂಡು ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದು ಬಿ ಎಸ್